ಸ್ನೇಹಿತರೆ, ಏಳನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಅಧ್ಯಾಯ ಒಂದು, ಜಗತ್ತಿನ ಪ್ರಮುಖ ಘಟನೆಗಳು, ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ 2022ನೇ ಸಾಲಿನಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಪರಿಷ್ಕೃತವಾಗಿರ್ತಕ್ಕಂಥ ಪಠ್ಯಪುಸ್ತಕದ ಅಧ್ಯಾಯ ಒಂದರ ಪ್ರಶ್ನೋತ್ತರಗಳನ್ನು ನೋಡೋಣ. ಈಗ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆ, ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು, ಅವರ ತಾಯಿ ಯಾರು? ನೋಡಿ, ಯೇಸು ಕ್ರಿಸ್ತರು ಎಲ್ಲಿ ಜನಿಸ್ತಾರಂದ್ರೆ, ಯೇಸು ಕ್ರಿಸ್ತರು ಬೆತ್ಲೆಹೆಮ್ ಎಂಬಲ್ಲಿ ಜನಿಸಿದರು. ಅವರ ತಾಯಿ ಮೇರಿ. ಪ್ರಶ್ನೆ ಸಂಖ್ಯೆ 2, ಕ್ರೈಸ್ತ ಮತದ ಮೂಲ ಗ್ರಂಥ ಯಾವುದು? ಸರಿಯಾದ ಉತ್ತರ, ಕ್ರೈಸ್ತ ಮತದ ಮೂಲ ಗ್ರಂಥ ಬೈಬಲ್. ಪ್ರಶ್ನೆ ಸಂಖ್ಯೆ 3, ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು? ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಯೇಸು ಸಾರಿ ಹೇಳಿದರು. ಇನ್ನು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು. ನಿಮ್ಮ ನೆರೆಯವರನ್ನೆಲ್ಲ ನಿಮ್ಮಂತೆ ಪ್ರೀತಿಸಿ. ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ. ಮಾನವ ಸೇವೆಯೇ ದೇವರ ಸೇವೆ ಎಂದರು. ಪ್ರಶ್ನೆ ಸಂಖ್ಯೆ 4, ಪೋಪ್ ಗುರುಗಳು ಎಂದರೆ ಯಾರು? ಸರಿಯಾದ ಉತ್ತರ, ಪೋಪ್ ಗುರುಗಳು ಎಂದರೆ ಕ್ರೈಸ್ತರ ಪರಮ ಗುರುಗಳು. ಪ್ರಶ್ನೆ ಸಂಖ್ಯೆ 5, ಕ್ರೂಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು? ಸರಿಯಾದ ಉತ್ತರ, ಪ್ಯಾಲೆಸ್ಟೈನ್ ಆಟೋಮನ್ ಟರ್ಕರ ವಶದಲ್ಲಿದ್ದರೂ ಕ್ರೈಸ್ತರು ಬಹುಕಾಲದಿಂದ ಅಲ್ಲಿಗೆ ಯಾತ್ರೆಗೆ ಹೋಗಿ ಬರ್ತಿದ್ರು. ಟರ್ಕರು ಜೆರೂಸಲಂ ಯಾತ್ರೆಗಳ ಮೇಲೆ ನಿಷೇಧ ಹೇರಿದ್ದು ಯುದ್ಧಗಳಿಗೆ ಮುಖ್ಯ ಕಾರಣವಾಯಿತು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 6, ಮೊಹಮ್ಮದ್ ಪೈಗಂಬರು ಎಲ್ಲಿ ಜನಿಸಿದರು? ಇಸ್ಲಾಂನ ಮೂಲ ಗ್ರಂಥ ಯಾವುದು? ಇದಕ್ಕೆ ಸರಿಯಾದ ಉತ್ತರ, ನೋಡಿ, ಮೊಹಮ್ಮದ್ ಪೈಗಂಬರವರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸಿದರು. ಇವರ ಪ್ರಮುಖ ಇಸ್ಲಾಮಿಕ್ ಮೂಲ ಗ್ರಂಥ ಯಾವುದಂದರೆ ಕುರಾನ್. ಇಲ್ಲಿ 7ನೇ ತರಗತಿ ವಿದ್ಯಾರ್ಥಿ ಗಮನಿಸಬೇಕು, 7ನೇ ತರಗತಿಯ ಕನ್ನಡ, ಇಂಗ್ಲೀಷ್, ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳ ಸದುಪಯೋಗ ಪಡೆಯಬೇಕು. ವಿದ್ಯಾರ್ಥಿಗಳು ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲೈವ್ ಆಗ್ತಾವಂತ ಹೇಳ್ತಾ. ಪ್ರಶ್ನೆ ಸಂಖ್ಯೆ 7, ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು? ಅಲ್ಲಾನ ಹೊರತು ಬೇರೆ ದೇವರಿಲ್ಲ. ಮೊಹಮ್ಮದ್ ಅವರ ದೇವರ ಪ್ರವಾದಿ. ದೇವರನ್ನು ಯಾವ ಮೂರ್ತಿಯ ರೂಪದಲ್ಲಿ ಪೂಜಿಸಬಾರದು. ಪ್ರತಿಯೊಬ್ಬ ಮುಸಲ್ಮಾನನ ದೇವರ ಸೇವಕನಾಗಬೇಕು, ಪ್ರಾಮಾಣಿಕನಾಗಿರಬೇಕು. ಪ್ರತಿಯೊಬ್ಬ ಮುಸಲ್ಮಾನನ ದಿನಕ್ಕೆ
ಐದು ಬಾರಿ ಕಾಬಾದ ದಿಕ್ಕಿನಲ್ಲಿ ಮುಖ ಮಾಡಿ ಪ್ರಾರ್ಥನೆ ಮಾಡಬೇಕು. ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡಬೇಕು. ಶ್ರೀಮಂತರು ಬಡವರಿಗೆ ಕಡ್ಡಾಯವಾಗಿ ದಾನ ನೀಡಬೇಕು. ಸಾಧ್ಯವಾದಲ್ಲಿ ಜೀವಮಾನದಲ್ಲಿ ಒಂದು ಸಲವಾದರೂ ಹಜ್ ಯಾತ್ರೆಯನ್ನು ಮಾಡಬೇಕು. ಪ್ರಶ್ನೆ ಸಂಖ್ಯೆ 8, ಅರಬ್ಬರು ಯಾವುದಾದರೂ ಎರಡು ಕೊಡುಗೆಗಳನ್ನು ಹೇರಿ. ಅರಬ್ಬರ ಯಾವುದಾದ್ರೂ ಎರಡು ಕೊಡುಗೆ ನೋಡೋಣ. ಮೊದಲನೇದು ಅರಬ್ಬರ ಎರಡು ಕೊಡುಗೆಗಳು. ಅರಬ್ಬರು ಗ್ರೀಕ್ ಮತ್ತು ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು. ಅರಬ್ಬರು ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದರು. ಅರಬ್ಬರು ಬೀಜಗಣಿತ, ರಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಕ್ಕೆ ಮಹತ್ವದ ಕೊಡುಗೆಯನ್ನು ಕೊಟ್ಟರು. ಅರಬ್ಬರು ಭವ್ಯವಾದ ಅರಮನೆ, ಮಸೀದಿ, ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣವನ್ನು ಮಾಡಿದರು. ಪ್ರಶ್ನೆ ಸಂಖ್ಯೆ 9, ಕುಬ್ಲಾ ಖಾನ್ ಯಾರು? ಸರಿಯಾದ ಉತ್ತರ ನೋಡಿ, ಕುಬ್ಲಾ ಖಾನ್ ಚೆಂಗಿಸ್ ಖಾನ್ನ ಮೊಮ್ಮಗ. ಇವನು ಚೀನಾ ದೇಶದ ಚಕ್ರವರ್ತಿ, ಉತ್ತಮ ಆಡಳಿತಗಾರ, ದಯಾಳು ಸಾಮ್ರಾಟನಾಗಿದ್ದ. ಕೊನೆಯ ಪ್ರಶ್ನೆ, ಆಟೋಮನ್ ಟರ್ಕರು ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ಆಟೋಮನ್ ಟರ್ಕರ ಬಗ್ಗೆ ನೋಡಿದಾಗ, ಆಟೋಮನ್ ಟರ್ಕರರು ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನದ ಮಧ್ಯ ಏಷ್ಯಾದ ತುರ್ಕಿಸ್ತಾನ್. ಇವರು ಇಸ್ಲಾಂನ ಅನುಯಾಯಿಗಳಾಗಿದ್ದರು. ಕುಬ್ಲಾ ಖಾನನ ಸಾಮ್ರಾಜ್ಯದ ಅವನತಿ ಕಂಡ ಬಳಿಕ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶವನ್ನು ಆಕ್ರಮಿಸಿಕೊಂಡರು. ಆಟೋಮನ್ ಎಂಬಲ್ಲಿ ಮಿಲಿಟ್ರಿ ರಾಜ್ಯವನ್ನು ಕಟ್ಟಿದರು. ಭಾರತದ ಮೇಲೆ ಆಕ್ರಮಣ ಮಾಡಿ ದೇಶೀಯ ಸಂಪತ್ತನ್ನು ಲೂಟಿ ಮಾಡಿ ಸಾಕಷ್ಟು ಸಾವು ನೋವುಗಳಿಗೆ ಇವರು ಕಾರಣರಾದರು. ಇಷ್ಟು ಆಟೋಮನ್ ಟರ್ಕರ್ ಬಗ್ಗೆ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ 7ನೇ ತರಗತಿಯ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಬಿದ್ದು ವಿದ್ಯಾರ್ಥಿಗಳಿಗೆ ಸದುಪಯೋಗವನ್ನು ಪಡೆಯಬೇಕಾದರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಲಭ್ಯ ಆಗ್ತಾವಂತ ಹೇಳ್ತಾ, ಥ್ಯಾಂಕ್ ಯು 219 ಆಲ್.